ಹಲೋ ಯಾರು? ಹಲೋ ಸರ್, ನಮಸ್ತೆ ಬೇಡಮ್ಮಿ. ಸರ್, ನಿಮ್ಮ ಹತ್ರ ಮಾತಾಡ್ಬೇಕು. ಯಾವ ಹೆಣ್ಮಕ್ಳೆಲ್ಲ ಫೋನ್ ಮಾಡ್ತಿರಲ್ಲೋ ನೀವು? ಫೋನ್ ಮಾಡಿದ್ರೆ ಇಲ್ಲಿ ಇಲ್ಲಿ ಕಷ್ಟ ಸುಖಕ್ಕೆ ಯಾರು ಕೂತಿಲ್ಲ. ಇಲ್ಲಿ ಇದನ್ನೆಲ್ಲ ಫೇಸ್ಬುಕ್ ಅಲ್ಲಿ ಹಾಕ್ಬೇಕಾಗತ್ತೆ. ಇದೆಲ್ಲ ದೇಶಭಕ್ತಿ ವಿಚಾರ ಮಾತಾಡೋರಿಗೆ, ಅಂತವ್ರಿಗೆ ಮಾತ್ರ ಇಡ ಫೋನ್. ಸರ್, ನಾನು ಅದೇ ಒಂದೇ ಒಂದು ವಿಷಯ ಕೇಳ್ಬೇಕಿತ್ತು ಸರ್. ಏ ಇಲ್ಲ, ನಿಮ್ದೆಲ್ಲ ಸ್ವಂತ ಏನಾದ್ರು ಇರುತ್ತೆ ಬಿಡಮ್ಮ. ಸರ್ ಪ್ಲೀಸ್ ಸರ್, ಒಂದೇ ಒಂದು ವಿಷಯ ಕೇಳ್ಬೇಕಿತ್ತು. ಇಲ್ಲ, ಹಾಕ್ತೀನಿ ಇದನ್ನ ಫೇಸ್ಬುಕ್ ಅಲ್ಲಿ. ಸರ್, ನಿಮ್ಮದಿ ಅನ್ನೋ ಬಗ್ಗೆ ಕೇಳಬೇಕಿತ್ತು. ಹಲೋ ಹೇಳು. ಸರ್, ನಿಮ್ಮದಿ ಅಂತಂದ್ರೆ ಹೇಗ್ ಸಿಗುತ್ತೆ ಸರ್? ಇನ್ನೊಬ್ಬರ ಸುಖದಲ್ಲಿ ಸಿಗತ್ತೆ. ನಾವು ಪ್ರೀತಿಸುವವರ ಸುಖದಲ್ಲಿ ನೆಮ್ಮದಿ ಸಿಗತ್ತೋ, ನಮ್ಮ ಸುಖದಲ್ಲಿ ಎಂದಿಗೂ ನೆಮ್ಮದಿ ಸಿಗೋದಿಲ್ಲ. ನೆಮ್ಮದಿ ಅನ್ನುವುದು ನಿಮ್ಮದಿ ಅನ್ನುವ ಶಬ್ದದಿಂದ ಬಂದಿದೆ. ನೀವೆಲ್ಲ ಸುಖವಾಗಿದ್ರೆ ನಿಮ್ಮ ನಡುವೆ ನಾನು ಸುಖಿ ಅಂತ ಅರ್ಥ. ನೆಮ್ಮದಿ ಇಲ್ಲ ಅಂತ ಒಂದು ತಾಯಿ ಹೇಳುತ್ತೆ ಅಂದ್ರೆ ನನ್ನ ಮಕ್ಕಳು ಯಾರು ಸುಖವಾಗಿಲ್ಲ ಅಂತ. ನಿಮ್ಮ ಸುತ್ತಮುತ್ತಲು ಇರೋರೆಲ್ಲ ಸುಖವಾಗಿದ್ರೆ ಅವಾಗ ನಿಮ್ಗೆ ನೆಮ್ಮದಿ ಇರುತ್ತೆ. ಆಯ್ತಾ? ಇಷ್ಟೇನಾ ಕೇಳ್ಬೇಕಾಗಿರೋದು? ಸರ್, ಅದು ನೆಮ್ಮದಿ ಅಂತಂದ್ರೆ ಹೇಗ್ ಸಿಗುತ್ತೆ ಅನ್ನೋ ಬಗ್ಗೆ ಕೇಳ್ಬೇಕಿತ್ತು. ಇದ ಗೊತ್ತಾಯ್ತು ಸರ್. ಇನ್ನೊಂದ್ ವಿಷಯ ಕೇಳ್ಬೇಕಿತ್ತು. ಇನ್ನೊಬ್ಬರಿಗೆ ಸುಖ ಬಯಸಿದಾಗ ನೆಮ್ಮದಿ ಸಿಗತ್ತೆ. ಇನ್ನೊಬ್ಬರ ಸುಖಕ್ಕೆ ನಾವಾದಾಗ ನೆಮ್ಮದಿ ಸಿಗತ್ತೆ. ನಮ್ಮ ದುಃಖಕ್ಕೆ ನಾವು ಅಳದಾಗ ನೆಮ್ಮದಿ ಸಿಗುತ್ತೆ. ಇನ್ನೊಬ್ಬರ ದುಃಖಕ್ಕೆ ನಾವು ಅಳುವಾಗ ನಮಗೆ ನೆಮ್ಮದಿ ಸಿಗುತ್ತೆ. ಇನ್ನೊಬ್ಬರ ಸುಖಕ್ಕೆ ನಾವು ನಗುವಾಗ ನೆಮ್ಮದಿ ಸಿಗುತ್ತೆ. ನಮ್ಮ ಸುಖಕ್ಕೆ ನಾವು ನಗದಾಗ ನೆಮ್ಮದಿ ಸಿಗುತ್ತೆ. ಇನ್ನೊಬ್ಬರಿಗೆ ನಾವು ಉಪಕರಿಸಿದಾಗ ನೆಮ್ಮದಿ ಸಿಗುತ್ತೆ. ನಿಮ್ಮ ಮನೇಲಿ 5 ಜನ ಇರ್ತಾರೆ, ನೀನು ಅಡಿಗೆ ಮಾಡು ಅಂದ್ರೆ ಆಸಕ್ತಿ ಬರುತ್ತೆ. ಎಲ್ಲರಿಗೂ ಅಡಿಗೆ ಮಾಡಿ ಹಾಕಿ ಅವರೆಲ್ಲ ತಿಂದ ಮೇಲೆ ನೀನ್ ತಿಂತೀಯ, ಅದು ನೆಮ್ಮದಿ. ನೀನ್ ಒಬ್ಳೆ ಇರ್ತೀಯ, ಎಲ್ಲಾರು ನಿನ್ ಬಿಟ್ಟೋಗಿರ್ತಾರೆ, ಮನೇಲಿ ಒಬ್ಳೆ ಇರ್ತೀಯ. ನೀನ್ ಸುಮ್ನೆ ಅನ್ನ ಒಂದು ಮಾಡ್ಕೊಂಡು ಏನೋ ಒಂದು ಉಪ್ಪಿನಕಾಯಿ ಹಾಕೊಂಡು ತಿಂದು ಬಿಡ್ತೀಯ, ಏನ್ ನಾನು ಒಬ್ಳಿಗೆ ಮಾಡ್ಕೊಳ್ಳೋದು ಅಂತ. ಪ್ರಕೃತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುವಂತಹ ನೆಮ್ಮದಿಯ ಸ್ವಂತ ಗುಣ ಅದು. ಕಳ್ಳ ಕೂಡ ಹಿಂಗೆ ಮಾಡ್ತಾನೆ, ಆದ್ರೆ ಆ ನೆಮ್ಮದಿ ಅನ್ನೋ ಒರಿಜಿನಲ್ ಕ್ವಾಲಿಟಿ ಇರುತ್ತಲ್ಲ ಪ್ರತಿಯೊಬ್ಬರಲ್ಲೂ, ಅದ್ರ ಮೇಲೆ ಧೂಳಿನಂತೆ ಕಾಮಕ್ರೋಧ ಲೋಭ ಮೋಹಮ್ಮದ ಮತ್ಸರಗಳು ಕೂತ್ಕೊಂಡು ಆ ನೆಮ್ಮದಿ ಹಾಳಾಗಿರುತ್ತೆ. ಅದನ್ನ ಸ್ವಚ್ಛ ಮಾಡ್ಕೋತಾ ಇರ್ಬೇಕು. ಧೂಳು ದಿನ ಮನೆ ಕಸ ಗುಡಿಸ್ದಂಗೆ ಮನಸ್ಸಿನ ಕಸ ಗುಡಿಸಿದ್ರೆ ನೆಮ್ಮದಿ ಇರುತ್ತೆ, ಆ ನೆಮ್ಮದಿ ಸ್ವಚ್ಛವಾಗಿರುತ್ತೆ. ಸರ್, ಆಮೇಲೆ ಇನ್ನೊಂದ್ ವಿಷಯ. ಯಾರ ನೀನ? ಸರ್, ನನ್ನ ಹೆಸರು ದಿವ್ಯಾ ಅಂತ. ಅಲ್ಲೋ, ನಾನು ಒಂದ್ ಹೇಳು, ನೀನೇನಂದೆ ಒಂದೇ ಒಂದು ಪ್ರಶ್ನೆ ಅಂತ 20 ಪ್ರಶ್ನೆ ಕೇಳ್ತಾ ಇದೀಯ ಕತ್ತೆ, ಇಡಮ್ಮ. ಸರ್, ಇದೊಂದೇ ಒಂದು. ಯಾರು ನೀನು? ಏನ್ ಅವ್ರ ಬಯಸ್ಬೇಕು ಅಂತ ಮಾಡಿದ್ಯಾ? ಇಲ್ಲ ಸರ್, ಹಂಗೇನಿಲ್ಲ. ನಿಮ್ ಹತ್ರ ಫೋನ್ ಅಲ್ಲಿ ಮಾತಾಡ್ಬೇಕು ಅಂತ ತುಂಬಾ ದಿಸ್ತಿಂದ ಅನ್ಕೋತಾ ಇದ್ದೆ. ನೋಡೋ, ನಿನ್ನ ಹತ್ರ ಇವನು ಮಾತಾಡೋದು, ಎಲ್ಲಾರು ಏನ್ ಅನ್ಕೋತಾರೆ, ಇವನು ಯಾಕೆ ಹಿಂಗ ಕೋಪಿಷ್ಟ ಅಂತ ಅನ್ಕೋತಾರೆ. ಬಿಟ್ರೋ, ಪ್ರಾಣ ತಿಂತ ಇದ್ರಲ್ರೋ ನೀವೆಲ್ಲ. ಸರ್, ಹಂಗಲ್ಲ, ನೀವು ಬೈದ್ರೆ ಅದು ಆಶೀರ್ವಾದ. ದೊಡ್ಡವ್ರು ಬೈಯೋದೇನು? ಯಾರು ದೊಡ್ಡವರು? ಸರಿ, ನಮ್ಗಿಂತ ದೊಡ್ಡವ್ರಲ್ವಾ ಸರ್? ನಿಮ್ ಅಪ್ಪ ದೊಡ್ಡವರು, ನಿಮ್ ತಾತ ದೊಡ್ಡವರು. ಸರ್, ನಂಗ್ ನನ್ ತಂದೆ ಇಲ್ಲ. ಅವರೇ ದೊಡ್ಡವರು? ಅವ್ರು ದೊಡ್ಡವರು ಸರ್, ಆದ್ರೂ ನೀವು ದೊಡ್ಡವರಲ್ವಾ? ಇವನು ತುಂಬಾ ಚಿಕ್ಕವನು ಇವನು. ಸರ್, ನಾನು ನಿಮ್ಗಿಂತ ಚಿಕ್ಕಳು ಸರ್. ಹೋಗಲೆ, ಇವನಷ್ಟು ಚಿಕ್ಕವನಾಗ ಸಾಧ್ಯನೇ ಇಲ್ಲ. ನೀನ್ ಇನ್ನಷ್ಟು ಜನ್ಮಗಳು ಎತ್ತಬೇಕು ಇವನಷ್ಟು ಚಿಕ್ಕವನಾಗ್ಬೇಕು ಅಂದ್ರೆ. ಚಿಕ್ಕವನಾಗ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆಯೋ? ಬಾರ್ ಹಾಗಾದ್ರೆ ಆಗೋ ನೋಡೋಣ, ನನ್ನಷ್ಟು ಚಿಕ್ಕವನಾಗೋ ಚಾಲೆಂಜ್ ಇರ್ಲಿನ. ಹಾಗಾದ್ರೆ ಬೈ, ಏಯ್ ಅಹೋರಾತ್ರ, ಯಾರೋ ನೀನು ಅಂತ ಹೇಳಿ ನೋಡ. ಆಗಲ್ಲ, ನೀನ್ ಚಿಕ್ಕವಳಲ್ಲ, ನೀನು ದೊಡ್ಡವಳು. ನೀನು ಚಿಕ್ಕವಳಾಗಿದ್ರೆ ಬೈತಿದ್ದೆ, ಏಯ್ ಎಷ್ಟ ಕೊಬ್ಬು ನಿನ್ಗೆ ಅಂತ ಹೇಳಿ ನೋಡ. ಇಲ್ಲ ಸರ್, ಆತರ ಕತ್ತೆ ಅಂತ ಹೇಳಿ ನೋಡ. ನೀನ್ ಚಿಕ್ಕವಳಾಗ್ಬೇಕಲ್ವಾ? ಆಗು ಚಿಕ್ಕವಳಾಗು. ಹಂಗೇನಿಲ್ಲ ಸರ್, ಮತ್ತೆ ಹೇಳ್ತಾ ಇದೀಯ ನಿಮ್ಗಿಂತ ಚಿಕ್ಕವಳು. ವಯಸ್ಸು ವಯಸ್ಸು ಯಾರ ವಯಸ್ಸು? ದೇಹಕ್ಕೆ ವಯಸ್ಸು, ಮನಸ್ಸಿಗೆ ವಯಸ್ಸು. ಮನಸ್ಸಿಗಲ್ಲ ಸರ್. ಅದ್ರಿಂದ ಚಿಕ್ಕವಳಾಗೋ ಚಾಲೆಂಜ್ ಮಾತ್ರ ಮಾಡಕ್ ಹೋಗ್ಬೇಡ ಅವ್ರ ಹತ್ರ. ಚಿಕ್ಕವಳಾಗ್ಬೇಕು ಅಂದ್ರೆ ನೀನ್ ದೊಡ್ಡವಳು ಹೇಳು. ನಾನ್ ದೊಡ್ಡವಳು ಅಂತ ಹೇಳು.
ನಿಮಗಿಂತ ದೊಡ್ಡವಳು ಅಂತ ಹೇಳು, ಇಲ್ಲಾಂದ್ರೆ ಕತ್ತೆ ಅಂತ ಹೇಳು. ಇಲ್ಲ ಸರ್, ಹೌದು ನಾನು ನಿಮಗಿಂತ ದೊಡ್ಡವಳು ಸರ್. ಅಯ್ಯೋ ಬಂಗಾರು ಎಷ್ಟು ಕ್ಯೂಟ್ ನೀನು, ಕಡೆಗೂ ಸೋಲೋದಿಲ್ಲ ಸರ್. ಸೋತಾಗ ತಾನೆ ಮುಂದೆ ಗೆಲುವು ಸಿಗೋದು ಸರ್. ಯಾರು ಏನ್ ಓದ್ತಾ ಇದೀಯ ನೀನು ದಿವ್ಯಾ? ಸರ್ ನಾನ್ ಮನೇಲಿ ಇದೀನಿ, ಹೌಸ್ ವೈಫ್. ಮದುವೆ ಬೇರೆ ಆಗೋಗಿದ್ಯಮ್ಮ ನಿಂಗೆ? ಹ್ಮ್ ಸರ್ ಹೌದು, 3 ಇಯರ್ಸ್ ಆಯ್ತು ಸರ್. ಅಯ್ಯೋ ನಿನ್ನ ಕತ್ತೆ ಅಂದ್ಬಿಟ್ನಲ್ಲೋ, ನಿನ್ ಗಂಡ ಇವಾಗ ಕೋಲ್ ತಗೊಂಡ್ ಬರ್ತಾನಲ್ಲ ಹೊಡಿಯೋದಕ್ಕೆ, ಏನ್ ಮಾಡುದು? ಹಂಗೇನಿಲ್ಲ ಸರ್, ನನ್ಗೊಂದ್ ಮಗು ಆಗಿತ್ತು ಸರ್. ಅವ್ನು ಚಿಕ್ಕವನ ದೊಡ್ಡವನ ಹೇಳು ನಿನ್ ಗಂಡ? ಅವರು ದೊಡ್ಡವ್ರು ಇರ್ಬೋದೇನ ಸರ್? ನಿನ್ಗಿಂತ ದೊಡ್ಡವ್ರ ನಿನ್ಗಿಂತ ಚಿಕ್ಕವನ? ನನ್ಗಿಂತ ದೊಡ್ಡವ್ರು ಇರ್ಬೋದು ಸರ್. ಯಾಕಮ್ಮ ಹೆಂಗಂತೀಯ? ಆಧ್ಯಾತ್ಮಿಕ ಭಾಷೆನ ಕಲ್ತ್ಕೊಂಡ್ಬಿಟ್ಟಮ್ಮ ನೀನು, ಎಷ್ಟು ಬೇಗ ಕಲ್ತ್ಕೊಂಡ್ಬಿಟ್ಟಿಯ ನೀನು. ನಿಮ್ಮಿಬ್ರಲ್ಲಿ ನೆಮ್ಮದಿ ಯಾರಿಗೆ ಜಾಸ್ತಿ ಇದೆ ಹೇಳ? ನೆಮ್ಮದಿ ಜಾಸ್ತಿ, ನೆಮ್ಮದಿನೇ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಫೋನ್ ಮಾಡಿದೀನಿ ಸರ್. ನೆಮ್ಮದಿ ಬಂತಲ್ಲ ಈ ಕ್ಷಣ ಬಂದ್ಬಿಟ್ಟಿದೆ ನಂಗೆ ನೆಮ್ಮದಿ, ಅರ್ಥ ಆಗೋಯ್ತಲ್ಲ. ಹೌದು ಸರ್. ಇವಾಗ ಹೇಳು, ನೆಮ್ಮದಿ ಜಾಸ್ತಿ ಯಾರಿಗಿದೆ? ನಿನ್ಗೂ ನಿನ್ ಗಂಡನಿ. ಅವ್ನ್ ನಿನಗೋಸ್ಕರ ಬಾಳ್ತಾನೆ ಗೊತ್ತಾ ನಿನ್ ಗಂಡ? ಅವನಿಗೆ ನೆಮ್ಮದಿ ಇದೆ, ನೀನ್ ನಿನಗೋಸ್ಕರ ಬಾಳ್ತಿರ್ಲಿಲ್ಲ, ಇದು ಅವನಿಗೋಸ್ಕರ ಬಾಳ್ತಿರ್ಲಿಲ್ಲ, ಅದಕ್ಕೆ ನಿಂಗೆ ನೆಮ್ಮದಿ ಇರ್ಲಿಲ್ಲ. ನಿನಗಿಂತ ಹೆಚ್ಚು ಅವನು ನಿನ್ನನ್ನು ಇಷ್ಟಪಡ್ತಾನೆ, ಅವನಿಗೆ ನೆಮ್ಮದಿ ಇತ್ತು. ನೀನು ಅವನ ಇಷ್ಟವನ್ನ ಕೆಳಗಡೆ ಸೀಟ್ ಮಾಡ್ಕೊಂಡು ಕೂತಿದ್ದೆ, ಅದಕ್ಕೆ ನಿಂಗೆ ನೆಮ್ಮದಿ ಇರ್ಲಿಲ್ಲ ಸರ್. ಅದು ಮಗು ಆಗಿತ್ತು ಅಂತ ಹೇಳಿದ್ನಲ್ಲ ಸರ್. ಯಾವ ಮಗು ಅಂತ ಹೇಳಲೇ ಇಲ್ಲ ನೀನು. ಎಷ್ಟು ಪರ್ಸೆಂಟ್ ಹೇಳ್ತೀಯ ನೀನು ಸರ್? ಇದೊಂದು ಒಂದ್ ನಿಮಿಷ ಅವಕಾಶ ಮಾಡ್ಕೊಡಿ ಸರ್ ಹೇಳ್ಬೇಕು ಅಂತ. ಇದನ್ನ ಹಾಕ್ತೀನಿ ನಾನು ಫೇಸ್ಬುಕ್ ಅಲ್ಲಿ, ತುಂಬಾ ಜನಕ್ಕೆ ನೆಮ್ಮದಿ ಸಿಗ್ಲಿ. ಓಕೆ ಸರ್. ನಿನ್ ಗಂಡ ಅಲ್ಲೇ ಇದನಾ? ಇಲ್ಲ ಸರ್, ಡ್ಯೂಟಿಗೆ ಹೋಗಿದ್ದಾರೆ. ಮತ್ತೆ ಅವನು ಯಾಕೆ ಮಾತಾಡಿದೆ ಅಂತ ಹೇಳಿದ್ರೆ ಏನ್ ಮಾಡ್ತೀಯ? ಹೇಳಿ, ಪರ್ಮಿಷನ್ ತಗೊಂಡಿದ್ದೀನಿ ಸರ್. ಆಯ್ತು, ಆಡಿಯೋ ಹಾಕ್ತೀನಿ ಅವನಿಗೆ ಕಳಿಸು. ಓಕೆ ಸರ್. ಓಕೆ ಬಂಗಾರ, ಅವನ್ನ ಚೆನ್ನಾಗಿ ನೋಡ್ಕೋ. ಹೇಳು ಮಗುದ್ ಬೇಗ. ಮಗು ತೀರೋಯ್ತು ಸರ್, ಒಂದ್ ವರ್ಷ ಆಯ್ತು. ಎಷ್ಟು ದುಃಖ ತಡ್ಕೊಂಡಿದ್ಯೋ. ಈ ಜಗತ್ತಿನ ಅತಿ ದೊಡ್ಡ ದುಃಖ ಮಗುವಿನ ಸಾವು ನೋಡುವುದು ಕಣ. ಹೆಂಗ್ ನೋಡ್ದ ಪಾಪ ಕಣ ನೀನು. ಹಾ, ನೆಮ್ಮದಿ ಇವತ್ತಿನ ಸಿಗತ್ತೆ, ಮತ್ತೆ ಬರ್ತಾನ ಅವನು. ಶರ್ಟ್ ಬದಲಾಯಿಸಿದಂಗೆ ಆತ್ಮಗಳು ಬರ್ತೋ, ಇನ್ನೊಂದ್ ದೇಹ ತಗೊಂಡ್ ಬರ್ತಾನೆ. ಯಾಕೋ ತಿರೋದ ಸರ್ ಗೊತ್ತಿಲ್ಲ ಸರ್, ಒಂದ್ ದಿನ ಇತ್ತು. ಆಯ್ತು ಬಂಗಾರು, ಪಾಪ ನಿನ್ ಮನ್ಸು ನೋಯಿಸ್ಬಿಟ್ಟೆ. ಇವಾಗ ಮತ್ತೆ ಬರ್ತೆ. ಇವಾಗ ಮತ್ತೆ ಆಗ್ತಿಲ್ವಾ ನಿನ್ ಕನ್ಸೀವಿಂಗ್? ಇಲ್ಲ ಸರ್. ಇವಾಗ ಆಗತ್ತೆ ಬೇಡವಾ ನಿಂಗ್ ಮಗು? ಬೇಕು. ಈಗ್ಲೇ ಆಗತ್ತೆ, ಇದೇ ತಿಂಗಳು ನಿಂಗ್ ಆಗತ್ತೆ. ಇಬ್ರು ಸೂರ್ಯ ನಮಸ್ಕಾರಗಳು ಹಾಕಿ ದಿನಕ್ಕೆ 13. ಸೂರ್ಯ ನಮಸ್ಕಾರಗಳು ಹಾಕಿ ಇದು ಎಳ್ಳೆಣ್ಣೆಯಿಂದ ನೀವು ಒಬ್ರಿಗೊಬ್ರು ಇದು ಮಾಡ್ಕೊಳ್ಳಿ, ಮಂಜನ ಮಾಡ್ಕೊಳ್ಳಿ. ನೀಟಾಗಿ ಸುಮ್ನೆ ಅಪ್ಲೈ ಮಾಡಿ. ಮತ್ತೆ ಗರ್ಭಾಶಯಕ್ಕೆ ನಾವೇನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸಿ ಅಂತ ಇಬ್ರು ಕೇಳ್ಕೊಳ್ಳಿ. ನಾವು ಗೊತ್ತಿಲ್ಲದೆ ಏನಾದ್ರು ತಪ್ಪು ಮಾಡಿ. ಸಿಜೇರಿಯನ್ ಆಯ್ತಾ? ನಾರ್ಮಲ್ ಆಯ್ತಾ? ಅವರು ಡಾಕ್ಟರ್ ಅಂತಂದ್ರು ಮಗು ನಿಮ್ ನಾರ್ಮಲ್ ಆಗುತ್ತೆ ಅಂದ್ರೆ ಅದು ಉಳಿಸಕ್ಕಾಗಲ್ಲ, ಸಿಜರಕ್ಕೆ ಮಾಡ್ಬೇಕು ಅಂತ ಹೇಳಿದ್ರು ಸರ್. ಅದಕ್ಕೆ ಇವಾಗ ಮತ್ತೆ ಯಾಕೆ ಉಳಿಸಿಲ್ಲ ಹೇಳು, ಮತ್ತೆ ಯಾಕೆ ಉಳಿಸಿಲ್ಲ ಹೇಳು? ಮತ್ತೆ ಯಾಕೆ ಅಂತಂದ್ರೆ ಸರ್, ಅವ್ರಂತಾರೆ ಶ್ವಾಸಕೋಶದಲ್ಲಿ ಹಾಲು ಸಿಕ್ಕೊಂಡು ತೀರೋಯ್ತು ಅಂತ ಹೇಳ್ತಾರೆ ಸರ್. ಏನೇನ ಶ್ವಾಸಕೋಶದಲ್ಲಿ ಮಗುಗೆ ಹಾಲು ಉಸಿರಾಟಕ್ಕೆ ತೊಂದರೆ ಆಗಿ ನಾರ್ಮಲ್ ಆಗಿದ್ರು ಹಂಗೆ ಆಗ್ತಿತ್ತು ನಮ್ ನಾರ್ಮಲ್. ಈ ಸರಿ ನಾರ್ಮಲ್ ಮಾಡ್ಕೊಳ್ಳೋದಾದ್ರೆ ಮಾತ್ರ ನೀನು ಕಂಟಿನ್ಯೂ. ಎಷ್ಟು ವರ್ಷ ಆಯ್ತಾ? ಸರ್ 17 ಒಂದ್ ವರ್ಷ ಆಯ್ತು ಸರ್. ಚೆನ್ನಾಗಿ ಕೂತ್ಕೊಂಡಿರತ್ತೆ ಸ್ಟಿಚಸ್, ಅದಕ್ಕೆ ಗರ್ಭಾಶಯ ಸ್ವಲ್ಪ ನೊಂದಿದೆ, ಕಟ್ ಮಾಡಿದಾರಲ್ಲ. ನೀನು ಆಸನಲ್ಲಿ ಫಾತಿಮಾ ನಿಸ್ಸಾರ್ ಅನ್ನೋರ್ದು ಆರ್ಟಿಕಲ್ ಓದ್ದೆ ಡಾಕ್ಟರ್ದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ಲಿರೋದು ನೀನು? ಸರ್ ಬ್ಯಾಂಗ್ಳೂರಲ್ಲಿ, ಪದ್ಮನಾಭ ನಗರ. ಬ್ಯಾಂಗ್ಳೂರಲ್ಲಿ ತುಂಬಾ ಕೆಲವು ಡಾಕ್ಟರ್ಸ್ ಇದಾರೆ, ಅವ್ರು ನಾರ್ಮಲ್ ಮಾಡ್ತಾರೆ. ಇನ್ನೊಬ್ರು ಫೇಸ್ಬುಕ್ ಅಲ್ಲಿ ಒಂದ್ಸಲ ಆರ್ಟಿಕಲ್ ಹಾಕಿದ್ದೆ, ಯಾರೋ ಜರ್ಮನ್ ಡಾಕ್ಟರ್ ಇದಾರೆ, ಜರ್ಮನಿಯಿಂದ ಬಂದು ಬೆಂಗಳೂರಲ್ಲಿ ನಾರ್ಮಲ್ ಡೆಲಿವರೀಸ್ ಮನೆಗೆ ಬಂದು ಮಾಡ್ಕೊಡ್ತಾ ಇದಾರೆ. ಅವರು ಕೆಲವರು ಇನ್ನೊಬ್ಬ ದಾದಿ ಇದೆ, ಯಾವ್ದು ಆರ್ಟಿಕಲ್ ಬಂದಿತ್ತು, ಒಂದು 15,000 ಡೆಲಿವರಿ ಮಾಡಿದಾಳೆ ಅಮ್ಮ ಜೀವನದಲ್ಲಿ ಅಂತ ಅವ್ರನ್ನೆಲ್ಲ
ಸಂಪರ್ಕದಲ್ಲಿ ಸಾಧಿಸಿ ನೀವಿಬ್ರು ಗಂಡ ಹೆಂಡತಿ ಈ ಸಾರಿ ನಾರ್ಮಲ್ ಡೆಲಿವರಿ ಆಗೋ ತರ ನೋಡ್ಕೊ. ಇದು ನಿನ್ಗೆ ನೋವು ಬರದೇನೆ ಮಾಡಿದ್ರಲ್ಲೇನೋ ಸಿಸೇರಿಯನ್? ಅದಕ್ಕೆ ನೋವು ಬರದೇ ಮಾಡಿದಾಗ ಪ್ರಿಪೇರ್ ಆಗಿರಲ್ಲ, ಅದು ಕೆಲವು ಶಾಕಿಂಗ್ ಇಂದ ಹೋಗುತ್ತೆ ಮಕ್ಕಳು. ಹಾಲು ಸಿಕ್ಕಾಕೊಂಡ್ರೆ ಯಾರೋ ಬದುಕು ಸಾಯ್ತಾರೆ ಹೇಳೋ ಬಂಗಾರ. ನೀನು ಶಾಕ್ ಆಗಿ ಆ ಸಿಸೇರಿಯನ್ ಶಾಕ್ ಇಂದ ಒಳಗಡೆ ಕತ್ತಿಗಳೆಲ್ಲ ಓಡಾಡಿದ್ರೆ ದುಃಖ ಆಗಲ್ಲ ಮಗುಗೆ ಪಾಪ. ಅದಕ್ಕೆ ಈ ಸರಿ ಒಳಗಡೆ ಕತ್ತಿಗಳೆಲ್ಲ ತೋರಿಸ್ತಾರೆ ಸಿಸೇರಿಯನ್ ಅಲ್ಲಿ ಕತ್ತರಿ ಎಲ್ಲ, ಅದಕ್ಕೆ ಭಯ ಬಿದ್ದಿದೆ, ಭಯದಲ್ಲೇ ಹೋಗ್ಬಿಟ್ಟಿದೆ ಅದು ಎರಡನೇ ದಿವಸ ಮಗು. ಈ ಸರಿ ನಾರ್ಮಲ್ಲೇ ಆಗ್ಬೇಕು ಅಂತ ಹಠ ಹಿಡಿದು ನೀನ್ ನಾರ್ಮಲ್ ಮಾಡಿಸ್ಕೊ, ಹೋಮ್ವರ್ಕ್ ಮಾಡು ಫುಲ್. ಓಕೆ, ಏನ್ ಸಾರ್ಥಕ ಆಯ್ತಂತೆ ಇವರು ಜೀವ ಉಳಿಸೋದು ಸಿಸೇರಿಯನ್ ಮಾಡಿ? ಏನು ಉಳಿಸಿದಂಗಾಗಿಲ್ಲ ಸರ್. ಯಾಕೋ ನೀವೆಲ್ಲ ಅವೇರ್ನೆಸ್ ಬೆಳೆಸ್ಕೊಳ್ರು. ಆಕ್ಚುಲಿ ಹೆರಿಗೆ ಅನ್ನೋದು ಡಾಕ್ಟರ್ಗಳ ಸಬ್ಜೆಕ್ಟೇ ಆಗಿರ್ಲಿಲ್ಲ, ಬ್ರಿಟಿಷ್ ಟೈಮಿಂದ ದಾದಿಯರ ಸಬ್ಜೆಕ್ಟ್ ಆಗಿತ್ತು ಮೊದಲ ಕಾಲದಿಂದನು. ಅದೇ ಒಂದು ದೊಡ್ಡ ಮೆಡಿಕಲ್ ಸೈನ್ಸ್, ಅದಕ್ಕೆ ಅದಕ್ಕೂ ಕೈ ಹಾಕ್ಬಿಟ್ಟು ಹೊರಗಡೆ ತೆಗಿಯೋಕ್ ಏನೋ ಇದು, ಇದು ಹೆಂಗೋ ಇದು ಅಪ್ರಾಕೃತಿಕ ವಿಧಾನಗಳು. ಒಂದು ಏನೋ 10,000 20,000 ಒಂದು 10,000 ಒಂದೂ ಮಾಡಿಲ್ವಂತೆ. ನಿಸಾರ್ ಫಾತಿಮಾ ಡಾಕ್ಟ್ರು ಅಂದ್ರೆ 10,000 ಒಂದು ನಾರ್ಮಲ್ ಎಂದೂ ಸಿಜೇರಿಯನ್ ಆಗಿಲ್ಲ ಅಂದ್ರೆ ಎಷ್ಟು ಕೋಟಿಲಿ ಒಂದು ಆಗ್ಬೇಕು? ಇವಾಗ ನೋಡಿದ್ರೆ 100 ಸಿಜೇರಿಯನ್ ಮಾಡ್ತಾರೆ ಅಂದ್ರೆ ಎಷ್ಟು ಘೋರ ಅನ್ನೋ ಇದು. ಹೌದು ಸರ್. ಆ ಮನ್ಸಲ್ಲಿ ಆ ದುಡ್ಡಲ್ಲಿ ಟೂರ್ ಹೆಂಗ್ ಹೋಗ್ತಾರೆ ಇವರೆಲ್ಲ? ಆ ಜನಗಳನ್ನ ಹೊಟ್ಟೆ ಬಗದು ತೆಗೆದಿರೋ ಹಣದಲ್ಲಿ ಇವರೆಲ್ಲ ಎಂಜಾಯ್ ಹೆಂಗ್ ಮಾಡ್ತಾರೋ? ಬರ್ತ್ಡೇ ಕೇಕ್ ತರ ಕಟ್ ಮಾಡ್ತಾರಲ್ಲೋ ಆ ಮಕ್ಕಳು, ಬರ್ತ್ಡೇಗಳು ಹೆಂಗೋ ಮಾಡ್ತಾರೆ ಇವರು. ಅದೇ ಸರ್, ಅವ್ರು ಮಕ್ಕಳು ಕೇಕ್ ಕಟ್ ಮಾಡೋ ತರನೇ ಮಾಡ್ತಾರೆ ಎಲ್ಲ ಇವಾಗ. ಅದು ಇವಾಗ ಅದೇ ಜಾಸ್ತಿ ಆಗ್ಬಿಡಿದೆ ನಾರ್ಮಲ್. ಆದ್ರೆ ನೀವೆಲ್ಲ ಹೇಳ್ತೀರಿ ಮತ್ತೆ ಭಯ ಬೀಳ್ತೀರಿ, ಹೋಗೊಮ್ಮೆ ನೀವೆಲ್ಲ ಯುದ್ಧ ಬಂದಾಗ ಕಷ್ಟ ಬಂದಾಗ ಅಲ್ಲೋಗ್ತೀರಿ ಸುಮ್ಮ ಸುಖದಲ್ಲಿ ಹಿಂಗೆಲ್ಲ ಸ್ಪೀಚ್ಗಳು ಮಾತಾಡ್ತೀರಿ ನೀವು? ಇಲ್ಲ ಸರ್, ನಾನು ಹೇಳಿದೀನಿ ಅವ್ರು ಫಸ್ಟೇ ಹೇಳಿದೆ 7 ನಾರ್ಮಲ್ ಡಿಸರ್ನೇ ಆಗ್ಬೇಕು ಅಂತ. ಅವರು ಏನೋ ಆಗ್ಬಿಡುತ್ತೆ ಮಗು ಉಸಿರು ಕಟ್ಬಿಡುತ್ತೆ ಅಂತ ಹೇಳ್ಬಿಟ್ಟು 4 ಡಾಕ್ಟರ್. ಎಷ್ಟನೇ ತಿಂಗಳಲ್ಲಿ ಆಗಿದ್ದ ಮಗು? ನವೆಂಬರ್ 17 ಅಲ್ಲಿ. ಅಲ್ವೋ, ಎಷ್ಟನೇ ತಿಂಗಳ ಗರ್ಭ? 9 ತಿಂಗಳಿಗೆ. 9 ತಿಂಗಳು. ಏನಕ್ಕೆ ಕರೆದ್ರು ನಿಮ್ಮನ್ನ? ನೋವು ಬಂತ ಹಂಗೆ ಕರೆದ್ರ ಸರ್? ಒಂದ್ ವಾರದಿಂದ ಸ್ವಂತ ಪೇನ್ ಬರ್ತಾ ಇತ್ತು ಸರ್. ಆಮೇಲೆ ಹೋಗಿ ತೋರಿಸೋದಕ್ಕೆ ಈ ತರ ಅದು ಜಾಗ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದ್ ನಾರ್ಮಲ್ ಆದ್ರೆ ಮಗುವಿನೊಳಗೆ ಪರಕಾಯ ಪ್ರವೇಶ ಮಾಡಿ ನೋಡ್ಬಿಟ್ಟಿದಾರೆ, ಜಾಗ ಮಾಡ್ಕೊಳಕ್ ಆಗ್ತಿಲ್ಲ ಅಂತ. ಓ, ಅದಕ್ಕೆ ಮಾಡ್ಬಿಟ್ರ ನೀರ್ ಬರ್ದೇನೆ? ಹಾ ಸರ್, ಹೌದು. ಎಂತ ಅನ್ಯಾಯ, ನಾರ್ಮಲ್ ಟ್ರೈ ಕೂಡ ಮಾಡ್ಲಿಲ್ಲ ಇಂಡ್ಯೂಸ್ ಮಾಡಿ? ಇಲ್ಲ ಸರ್, ಇದು ಇಂಜೆಕ್ಷನ್ ಕೊಡ್ತೀವಿ, ಹೊಟ್ಟೆ ನೋವು ಬರ್ಲಿಲ್ಲ ಅಂತಂದ್ರೆ ನಾರ್ಮಲ್ ಮಾಡ್ತೀನಿ ಅಂತ ಹೇಳಿದ್ರು. ನಮಸ್ತೆ ಗೆಳೆಯರೆ, ಒಂದ್ ನಿಮಿಷ ರಮ್ಮೆ. ನಮಸ್ತೆ ಗೆಳೆಯರೆ, ಕೇಳಿ ಇಲ್ಲಿ, ನೀವು ಯಾವುದೇ ಕಾರಣಕ್ಕೂ ಡಾಕ್ಟರ್ಗಳಿಗೆ ಪೇನ್ ಅನ್ನ ಇಂಡ್ಯೂಸ್ ಮಾಡೋದಕ್ಕೆ ಅಂದ್ರೆ ಹೊರಗಡೆಯಿಂದ ನೋವುಗಳನ್ನ ಕೊಡುವಂತಹ ಔಷಧಿ ಕೊಡೋಕೆ ಪರ್ಮಿಷನ್ ಕೊಡಬೇಡಿ. ಅದರಿಂದ ಮಗು ಆಗೋದಕ್ಕಿಂತ ಹೆಚ್ಚಾಗಿ ನೋವು ಬರುತ್ತೆ, ಸಿಸೇರಿಯನ್ ಆಗುತ್ತೆ. ಹಾಗಾಗಿ ದಯವಿಟ್ಟು ನೀವೆಲ್ಲ ನ್ಯಾಚುರಲ್ ಆಗೇ ಬರಲಿ ಪ್ರತಿಯೊಂದು. ಒಳಗೆ ದೇವರು ಒಳಗೆ ಇಟ್ಟ ಮಗುವನ್ನ ಹೊರಗೆ ತರೋದು ದೇವರ ಕೆಲಸ, ಅದು ಮಾಡೇ ಮಾಡ್ತಾನೆ. ಡಾಕ್ಟರ್ಸ್ ಆಗ್ಲಿ ನರ್ಸ್ಗಳಾಗ್ಲಿ ನೋಡೋದಷ್ಟೇ, ಅದನ್ನ ವಿಟ್ನೆಸ್ ಮಾಡಬೇಕು. ನೋಡು, ಅದೊಂದು ದೇವ ಸಾಕ್ಷಾತ್ಕಾರದಂತೆ ನೋಡುದು, ಬ್ರಹ್ಮ ಕಮಲದಂತೆ ಅದು ಹುಟ್ಟಿ ಬರುತ್ತೆ, ಅರಳೋದು, ಹೂವು ಅರಳೋದು. ಹೆಂಗೆ ನಾವು ದೂರ ನಿಂತು ನೋಡ್ತೀವೋ ಹಂಗೆ ಸಹಾಯ ಮಾಡೋದಷ್ಟೇ ಅದು. ಸುಮ್ಮನೆ ನೋವು ಕೊಡೋದಕ್ಕೆ ಎಲ್ಲ ಮೆಡಿಸಿನ್ಸ್ ಇದೆ ಅಂತ ಎಲ್ಲ ಟ್ರೈ ಮಾಡ್ಬಿಡ್ತಾರೆ ಇವರು. ಸುಮ್ಮನೆ ವಿಟ್ನೆಸ್ ಮಾಡೋದಕ್ಕೆ ಹಾಸ್ಪಿಟಲ್ ಬೇಕು. ನೀವು ಮಗುನ ಪಡೆದ್ರೆ 9 ಸಾಕಷ್ಟು ಟೈಮ್ ಇರುತ್ತೆ. ದಿನ ರಿಸರ್ಚ್ ಮಾಡಿ ಯಾವ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಯಾವ ಡಾಕ್ಟರ್ ಹತ್ರ ಮಾತಾಡ್ಬೇಕು ಅಂತ ನೋಡ್ಕೊಂಡು ಹೇಗೋ ದುಡ್ಡು ಎಲ್ಲ ಕಡೆ ಕೊಡ್ತೀರಿ, ಒಳ್ಳೆ ಕಡೆ ಕೊಡಿ. ನೋಡಿ, ಈ ಮಗು ದಿವ್ಯ ಇಂದ ಕಲ್ತ್ಕೊಳ್ಳಿ ಪಾಠ. ಆಕೆಗಾದ ಅನುಭವ ಯಾರಿಗೂ ಬೇಡ. ಮಗು ತೀರ್ಕೊಂಡ ಮೇಲೆ ಯಾವ ಡಾಕ್ಟರ್ ಬರೋದಿಲ್ಲ. ಹಾಲು ಕುಡಿದು ಪ್ರಾಣ ಹೋಗುತ್ತೆ ಅಂತಾರೆ, ಮೋಷನ್ ತಿಂದು ಪ್ರಾಣ ಹೋಗುತ್ತೆ ಅಂತಾರೆ, ಹೊಟ್ಟೆಲ್ಲಿರೋ ನೀರು ಕುಡಿದು ಪ್ರಾಣ ಹೋಗುತ್ತೆ ಅಂತಾರೆ. ಹೋಗುವುದು ನಿಲ್ಲಿಸೋದಕ್ಕೆ ಆಗುದಿಲ್ಲ. ಹೊಟ್ಟೆಲಿಂದ ಹೊರಗಡೆನೆ ಬರಕಾಗ್ದಿರೋ ಮಗು ಈ ಪ್ರಪಂಚ, ಈ ಕೆಟ್ಟ ಪ್ರಪಂಚದಲ್ಲಿ ಹೇಗ್ ಬದುಕತ್ತೆ ಅಂತದ್ದು. ಹೊರಗಡೆ ಬರಕ್ಕೆ ಕಷ್ಟ ಪಡೋದಕ್ಕೆ ಬಿಡೋದಿಲ್ಲ. ಅಮೆರಿಕಾದಲ್ಲಿ ಅಪ್ಪಿ ತಪ್ಪಿ ಒಂದು 10-15-20-30,000 ಡೆಲಿವರಿಲಿ ಯಾವುದೋ ಒಂದು ಸಿಸೇರಿಯನ್ ಆದ್ರೆ
ಅದನ್ನ ಮತ್ತೆ ನಾರ್ಮಲ್ ಪ್ರೊಸೀಜರ್ ಪ್ರಕಾರ ಆಚೆ ಬರಲಿ ಅಂತ ಒಂದು ಆರ್ಟಿಫಿಷಿಯಲ್ ಗರ್ಭದಲ್ಲಿ ಆ ಮಗುನ ಬಿಡ್ತಾರೆ. ಬಿಟ್ಟು ಆರ್ಟಿಫಿಷಿಯಲ್ ಗರ್ಭದಲ್ಲಿ ಅದು ತೂರ್ಕೊಂಡು ಬರೋ ತರ ಅನುಭವ ಮಾಡಿಸ್ತಾರೆ. ಅದಕ್ಕೆ ಇದು ಜಗತ್ತು, ಅಷ್ಟು ಸಂವೇದನಾಶೀಲ ಜಗತ್ತು ಆಚೆ ಇದೆ. ಜಗತ್ತಿಗೆ ಸಂವೇದನೆ ಕಲಿಸಿರೋ ಭಾರತ ಇವತ್ತು ಕಲುಷಿತ ಆಗಿದೆ. ಇದೊಂದು ವಿಪರ್ಯಾಸ ಗೆಳೆಯರೆ. ಆಯ್ತಮ್ಮ, ಧನ್ಯವಾದ. ಅಹೋರಾತ್ರ ಇಡ್ಲಮ್ಮ. ಥ್ಯಾಂಕ್ ಯು ಸರ್. ಇದನ್ನ ಹಾಕ್ತೀನಿ. ಓಕೆ ಸರ್.